ಹುಟ್ಟಿನ ಜಾಡು ಹಿಡಿದು. ನಾನು ಇಲ್ಲಿ ಓದಿದವನು, ಇಲ್ಲೇ ಪರೀಕ್ಷೆ ಬರೆದವನು, ಹಾಗಾಗಿ ಇಲ್ಲಿ ಮಾತಾಡಲು ಪರೀಕ್ಷೆ ಭಯ ಸುಳಿದಾಡುತ್ತಿದೆ. ಪಾಸೋ ಫೇಲೋ ಒಂದಿಷ್ಟು ಮಾತಾಡುವೆ. ನಾವು ನಮ್ಮ ಮನಸ್ಸು ಯಾವಾಗಲೂ ಒಂದು ಜಾಡಿಗೆ ಒಳಗಾಗುತ್ತಲೇ ಇರುತ್ತದೆ ಅಂತ ಕಾಣುತ್ತೆ. ನಡೆದ ದಾರಿ ರೂಢಿಯಾಗಿ ಬಿಡುವುದು, ಆಗ ಕಣ್ಣು ಮುಚ್ಚಿಕೊಂಡು ನಡಿಗೆ ನಡೆದು ಬಿಡುತ್ತದೆ. ಆ ರೂಢಿ ಆ ಜಾಡಿನಿಂದ ತಪ್ಪಿಸಿಕೊಂಡಾಗ ನಿಜ ಕಕ್ಕಾಬಿಕ್ಕಿಯಾಗಬಹುದು, ದಿಕ್ಕು ಕಾಣದಾಗಬಹುದು. ಆದರೆ ಅಲ್ಲೇ ಆಗಲೇ ಒಂದು ವಸತು ಹುಟ್ಟಿಗೆ ಅದು ಕಾರಣವಾಗಬಹುದು. ಒಂದು ಕಲಾಕೃತಿ ಹುಟ್ಟಲ್ಲು ಹೀಗೆ ಇರಬೇಕಲ್ಲವೇ? ಕೆಲವು ಸಲವೇನೋ ಹೆಚ್ಚಿನ ಸಲ ನಾವು ಸೃಷ್ಟಿಸಿದ ನಮ್ಮ ಕೃತಿಯ ಜಾಡಿಗೆ ನಾವೇ ಹೆಚ್ಚು ಬೀಳುತ್ತೇವೆ. ಜಾಡಿನಿಂದ ತಪ್ಪಿಸಿಕೊಳ್ಳಲು ಕಷ್ಟ ಇರುವುದು ಇಲ್ಲೇ ಕಾಣುತ್ತದೆ. ಅದಕ್ಕಾಗಿ ಇರಬೇಕು ಮತ್ತೆ ಮಗುವಾದ ಮಹಾನ್ ಚಿತ್ರಕಲಾವಿದ ವ್ಯಾನ್ಗೋ, ನೀನೊಬ್ಬ ಕಲಾವಿದನಲ್ಲ ಅನ್ನಿಸಿದಾಗ ನೀನು ಕಲಾಸೃಷ್ಟಿಯನ್ನು ಆರಂಭಿಸು, ಆಗ ನಿನ್ನೊಳಗೊಬ್ಬ ಕಲಾವಿದ ಹುಟ್ಟುತ್ತಾನೆ ಎಂದು ಒಗಟಾಡುತ್ತಾನೆ. ನಾನೊಮ್ಮೆ ಮಂಗಳೂರಿನಲ್ಲಾದ ಮುಸ್ಲಿಂ ಲೇಖಕರ ಸಮಾವೇಶ ಉದ್ಘಾಟನೆಯಲ್ಲಿ ಆಡಿದ ಮಾತುಗಳು ಹೀಗೆ: ಒಂದು ಕಲಾಕೃತಿಯ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಸ್ಥೂಲವಾಗಿ ಅಂದರೆ ತುಂಬ ಸ್ಥೂಲವಾಗಿ ಎರಡು ಬಗೆ ಗುರುತಿಸುವುದಾದರೆ, ತಾನು ತನ್ನ ಸುತ್ತಲಿನ ಒಳಕ್ಕೆ ಇಳಿಯುವ ದಲಿತನೋ ಮುಸ್ಲಿಮನೋ ಬ್ರಾಹ್ಮಣನೋ ಇನ್ಯಾವನೋ ಯಾರೋ ಒಬ್ಬ ಲೇಖಕ ಕಲಾವಿದ ತನ್ನ ಆಳಕ್ಕೆ ಅಂದರೆ ತನ್ನ ಸುಪ್ತ ಮನಸ್ಸಿಗೆ ಇಳಿದಂತೆಲ್ಲ ದಲಿತ ಮುಸ್ಲಿಂ ಬ್ರಾಹ್ಮಣ ಈ ಹೊರ ಪೊರೆ ಕಳಚಿ ಮಾನವೀಯವಾಗಿ ಇನ್ನೂ ಹೆಚ್ಚೆಂದರೆ ಜೀವ ಸಂಕುಲದ ಸ್ಪಂದನವಾಗಿ ನಿಲ್ಲಬಹುದು. ಈ ಸ್ಪಂದನಕ್ಕೆ ತನ್ನ ಸುತ್ತಲ ಪರಿಸರ ಕಚ್ಚಾ ವಸ್ತುಗಳಂತೆ ತೊಡಗಬಹುದು. ಇರುವುದೆಲ್ಲ ಒಂದೇ ಜೀವ ಅನ್ನಿಸಿಬಿಡಲೂಬಹುದು. ಅಥವಾ ಒಂದು ಕೃತಿಯ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಲೇಖಕ ಕಲಾವಿದ ತನ್ನೊಳಗೆ ಇನ್ನೊಂದು ಜೀವ, ಮತ್ತೊಂದು ಮಗದೊಂದು ಜೀವ ಕಾಣುತ್ತಾ ಭಾವಿಸುತ್ತಾ ಹೋಗುವುದರಲ್ಲಿ, ಈ ಹೋಗುವಿಕೆಯಲ್ಲಿ ಬ್ರಾಹ್ಮಣ ಮುಸ್ಲಿಂ ಆಗಲೂ ಬೇಕಾಗುತ್ತದೆ, ಮುಸ್ಲಿಂ ಬ್ರಾಹ್ಮಣನಾಗಲೂ ಬೇಕಾಗುತ್ತದೆ, ದಲಿತ ಮತ್ತೊಬ್ಬನೂ ಆಗಲೇಬೇಕಾಗಿದೆ. ಊರಾಚೆಯವನ ಕತೆ ಬರೆಯಲು ಹೊರಟ ಊರೊಳಗಿನ ಇತರೆಯವನು ಅಸ್ಪೃಶ್ಯರನ್ನು ತನ್ನ ಒಳಬಿಟ್ಟುಕೊಳ್ಳಬೇಕಾಗುತ್ತದೆ, ಇಲ್ಲದಿದ್ದರೆ ಹುಟ್ಟು ಇರುವುದಿಲ್ಲ. ತನ್ನೊಳಗೆ ಬಿಟ್ಟುಕೊಳ್ಳದಿದ್ದರೆ ಅದು ಮಡಿಯಾಗಿ ಮಡಿದ ಸ್ಥಿತಿಯಾಗಿ ಬಿಡುತ್ತದೆ, ಅಲ್ಲಿ ಹುಟ್ಟು ಇರುವುದಿಲ್ಲ. ಒಡಲಾಳದ ಸಾಕವನ ಬಗ್ಗೆ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನ ಬ್ರಾಹ್ಮಣ ಉಪಾಧ್ಯಾಯರೊಬ್ಬರು ಹೇಳಿದ್ದು, ನಾನು ತುಂಬ ಸಂಪ್ರದಾಯಸ್ಥ, ಯಾರೊಬ್ಬ ಅಸ್ಪೃಶ್ಯನನ್ನು ಮುಟ್ಟಿಸಿಕೊಂಡಂಥವನಲ್ಲ. ಒಡಲಾಳ ಓದಿದೆ, ಆ ಸಾಕವ್ವ ನನ್ನ ಅಜ್ಜಿ ಅನಿಸಿಬಿಟ್ಟಳು, ನನ್ನೊಳಗೆ ನೆಲೆಸಿಬಿಟ್ಟಳು. ಮುಟ್ಟುವುದೆಂದರೆ ಬಹುಶಃ ಇದೆಯಲ್ಲವೇ? ನಮ್ಮ ಸಾಮಾಜಿಕ ಕಾರಣವಾಗಿ ಸಾಹಿತ್ಯದಲ್ಲೂ ಎದ್ದು ಕಾಣುವಂತೆ
ಮಹಿಳೆ, ದಲಿತ, ಮುಸ್ಲಿಂ ಇತ್ಯಾದಿ ವಿಂಗಡಣೆಗಳು ಇದೆ. ಇದು ಎಷ್ಟಿರಬೇಕು, ಎಲ್ಲಿಯವರೆಗೆ ಇರಬೇಕು? ಇದನ್ನು ಕೋಳಿಯೊಂದು ತನ್ನ ಮೊಟ್ಟೆಗೆ ಕಾವು ಕೊಡುವ ಕಾಲಾವಧಿಯವರೆಗೆ ಮಾತ್ರ ಸಾಕು ಎಂದು ಹೇಳಬಹುದೇ? ಅಥವಾ ಪ್ರಾಥಮಿಕ ಶಾಲೆಯವರೆಗೆ ಮಾತ್ರ? ಇಲ್ಲದಿದ್ದರೆ ಗಡ್ಡ ಬೆಳ್ಳಗಾಗಿ ಬದುಕನಾದರೂ ಪ್ರಾಥಮಿಕ ಶಿಕ್ಷಣವನ್ನೇ ಮಾಡುವಂತೆ, ಹಾಗೆ ಇಲ್ಲು. ಆದರೆ ಸಮಾಜ ಹೀಗೆ ನೋಡುತ್ತಿಲ್ಲ. ಅರ್ಥ ಮಾಡಿಸುವುದಕ್ಕಾಗಿ ಉಲ್ಟಾ ಮಾಡಿ ಹೇಳುವೆ. ಈಗ ಬ್ರಾಹ್ಮಣ ಲೇಖಕರಲ್ಲಿ ಶಿವರಾಮ ಕಾರಂತರ ನಂತರ ಒಡಿಗರು ತುಂಬ ಮಹತ್ವದ ಲೇಖಕರು ಎಂದರೆ ಇದು ಏನು ಅನಿಸುತ್ತದೆ, ಹೇಗೆ ಕಾಣಿಸುತ್ತದೆ? ಕಾರಂತರದು ಯಾವ ಯಾವುದೋ ದಕ್ಷಿಣ ಕನ್ನಡ ಜಿಲ್ಲೆ ಕೆರೆಮಣ್ಣು, ಕುವೆಂಪು ಯಾವ ಯಾವುದೋ ಮಲೆನಾಡ ಕೆರೆಮಣ್ಣು, ಮತ್ತೊಬ್ಬರು ಮತ್ಯಾವುದೋ ಕೆರೆಮಣ್ಣು ಅದ ಮಾಡಿ ವಿಗ್ರಹಗಳನ್ನು ಮಾಡಿದರೆ ನಾವು ನೋಡುವಾಗ, ಹೋಲಿಸುವಾಗ ಮಣ್ಣನ್ನು ಹೋಲಿಸುತ್ತೇವೆಯೇ? ಆ ವಿಗ್ರಹಗಳು, ಅದರೊಳಗೆ ಆಡುವ ಜೀವ, ಕಾಣಿಸುವ ಕಾಣಿಕೆಯನ್ನಲ್ಲವೇ ನಾವು ಕಾಣಬೇಕಾದುದು. ಆದರೆ ಯಾಕೋ ಮುಸ್ಲಿಮರು, ದಲಿತರು, ಮಹಿಳೆಯರ ಸೃಷ್ಟ್ಯಾತ್ಮಕತೆಗೆ ಬಂದಾಗ ವಿಗ್ರಹ ಮಾಡಲು ಬಳಸುವ ಮಣ್ಣಿನ ಕಡೆಗೆ, ಅಂದರೆ ಜಾತಿ, ಮತ, ಪ್ರತ್ಯೇಕತೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಸಾಮಗ್ರಿ ಕಡೆಗೆ ನೋಡಲಾಗುತ್ತಿದೆಯೇನೋ ಅಂತ ಒಂದೊಂದು ಸಲ ಅನಿಸುತ್ತದೆ. ಇದು ನಿಜವೇ ಆಗಿದ್ದರೆ ಭಾರತದ ಪಟ್ಟಭದ್ರ ಮನಸ್ಸು ಹೆಣ್ಣು, ದಲಿತ, ಮುಸ್ಲಿಮರನ್ನು ತನ್ನ ಮನದಾಚೆ ಇಟ್ಟಿರಬಹುದೇ? ಈ ಅನುಮಾನ ಹುಟ್ಟುತ್ತದೆ. ಹುಟ್ಟಿನಂತೆಯೇ ಒಂದು ಕಲಾಕೃತಿ ಹುಟ್ಟುವುದು ಹೇಗೋ ಏನೋ, ಯಾವುದೋ ಒಂದು ನಮ್ಮೊಳಗೆ ವಾಸಿಸುತ್ತಾ ಕಂಪನ ತರಂಗ ಎಬ್ಬಿಸುತ್ತಾ ರೂಪಾಂತರ ಪಡೆದು ಒಡಮೂಡಲೂಬಹುದು. ಇದು ನಮ್ಮನ್ನು ಆವರಿಸಿಕೊಳ್ಳಲೂಬಹುದು. ಬೇಡನೊಬ್ಬ ಕ್ರೌಂಚ ಜೋಡಿಗೆ ಬಾಣ ಬಿಟ್ಟ, ಒಂದು ಸತ್ತು ಇನ್ನೊಂದು ರೋಧಿಸಿತು. ಆ ಅಗಲಿಕೆಯ ಅನುಭವವನ್ನಷ್ಟೇ ವಾಲ್ಮೀಕಿ ಬರೆದಿದ್ದರೆ ಅದೊಂದು ಶೋಕಗೀತೆಯೋ ಭಾವಗೀತೆಯೋ ಆಗಿಬಿಡುತ್ತಿತ್ತು. ಆ ಅಗಲಿಕೆಯ ಭಾವವನ್ನು ಭೂಮಿ ಒಳಗೆ ಹೊರೆಯುವ ಅಂತರಗಂಗೆಯಾಗಿಸಿ ಅದಕ್ಕೆ ಭೂಮಿ ಮೇಲಿನ ಅಗಲಿಕೆಯ ವಿದ್ಯಮಾನಗಳ ಕೂಡಿಸಿದಾಗ ಅದು ರಾಮಾಯಣ ಆಯಿತು, ಮಹಾಕಾವ್ಯ ಆಯಿತು. ಹಾಗಾದರೆ ಅನುಭವ ಎಂದರೇನು? ಈ ಪ್ರಶ್ನೆ ನನ್ನನ್ನು ತುಂಬ ಎಳೆದಾಡಿದೆ. ಆಯಿತು, ಈ ಮುಗಿಯದ ಕಥೆಗೆ ನನ್ನ ಕಾವ್ಯ ಮೀಮಾಂಸೆ ಏನು ಎಂದು ತಿಳಿಸಿ ಮುಗಿಸುತ್ತೇನೆ. ಧರ್ಮರಾಯನೇ ತಪ್ಪು ಮಾಡಿದಾಗ ಕುಮಾರವ್ಯಾಸ ಸದ್ಗುಣಕ್ಕೆ ಸಿವಿರು ಎದ್ದಂತಾಯಿತು ಎಂದು ಉದ್ಗಾರ ಮಾಡುತ್ತಾನೆ. ದುರ್ಗುಣಕ್ಕೆ ಸಿವಿರು ಎದ್ದಂತಾಯಿತು ಎಂದರೆ ಸಹಜ ಅನಿಸಿಬಿಡುತ್ತಿತ್ತು. ದುರ್ಗುಣಕ್ಕೆ ಸಿವಿರೇಕೆ, ಚಕ್ಕೆ ಎದ್ದರು, ತುಂಡು ತುಂಡಾಗಿಸಿದರು ಏನೇನೂ ಅನಿಸುತ್ತಿರಲಿಲ್ಲ. ಆದರೆ ಸದ್ಗುಣಕ್ಕೆ ಸಣ್ಣ ಸಿವಿರೆದ್ದರೂ ಅದು ಮನಸ್ಸಿಗೆ ಚುಚ್ಚಿದಂತಾಗುವುದು ಹೆಚ್ಚು ಪರಿಣಾಮಕಾರಿ ಎಂಬುದು. ಬೇಂದ್ರೆ ತಾನು ಹುಟ್ಟಿದ ಮನೆ ತೋರಿಸುತ್ತಾ ತನ್ನ ಬಾಲ್ಯದ ಪ್ರತಿ ವಿವರಗಳನ್ನು ತನ್ನ ಗೆಳೆಯನಿಗೆ ವಿವರಿಸಿ ವಿವರಿಸಿ ಹೇಳುತ್ತಿದ್ದಾಗ ಆ ಗೆಳೆಯ, ಇವೆಲ್ಲ ನಿಮ್ಮ ಪದ್ಯಗಳಲ್ಲಿ ಇಲ್ಲವಲ್ಲ ಎಂದಾಗ
ಬೇಂದ್ರೆ ಹೇಳಿದ ಮಾತು. ಆ ವಿವರಗಳನ್ನೆಲ್ಲ ಸುಟ್ಟು ಎನರ್ಜಿ ಮಾಡಿ ಕಾವ್ಯ ಮಾಡಿದ್ದು ಎಂದದ್ದು. ಅಭಿಮನ್ಯುವಿನ ಸಾವಿನ ಪ್ರಸಂಗದಲ್ಲಿ ಭೀಮನ ಕಣ್ಣಂಚಿನಲ್ಲಿ ಬಂದ ಒಂದೆರಡು ಕಣ್ಣ ಹನಿಗಳು ಕುಮಾರವ್ಯಾಸನಿಗೆ ಒಳಗೆ ಉರಿವ ಹಸಿಮರನ ಈ ತುದಿಯೊಳಗೆ ಜಲ ಉಗುವವಲು ಕಾಣುವ ಬಗೆ. ಈ ಕಾಣಿಕೆ ಜೊತೆಗೆ ಕುವೆಂಪು ಅವರ ಸತ್ಯಸ್ಯ ಸತ್ಯ ಇವು ಇಂಥವು.